ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವೆಲ್ಲಿದ್ದೀವಿ? ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಕೆ ಆರ್ ಮಾರ್ಕೆಟ್ಗೆ ಹೋಗಬೇಕು ಅಂದ್ಕೊಂಡಿದ್ವಿ. ಆಮೇಲೆ ಯೋಚನೆ ಮಾಡಿದೆ, ಕೆ ಆರ್ ಮಾರ್ಕೆಟ್ ಬಸ್ ಅಂತೂ ಫುಲ್ ಇರುತ್ತೆ, ಓಡಾಡೋದು ಬರೋದು ಹೋಗೋದು ಕಷ್ಟ ಆಗುತ್ತೆ ಅಂಥೇಳಿ. ಸರಿ, ನಮಗೆ ನಿಯರ್ ಕೆ ಆರ್ ಪುರಂ ನಿಯರ್ ಇದೆ ಅಂಥೇಳಿ ಕೆ ಆರ್ ಪುರಂಗೆ ಹೋಗ್ತಾ ಇದ್ದೀನಿ. ರಾಮಮೂರ್ತಿ ನಗರಲ್ಲಿ ಹೋಗ್ತಾ ಇದ್ದೀವಿ, ರಾಮಮೂರ್ತಿ ನಗರ್ ಸೈಡಲ್ಲಿ ಹೋಗ್ತಾ ಇದ್ದೀವಿ. ಹೋಗಿದ್ಮೇಲೆ ನೋಡೋಣ, ತರಕಾರಿ ಎಲ್ಲ ಫ್ರೆಶ್ಶಾಗಿ ಸಿಗುತ್ತೆ ಅಲ್ಲಿ, ತಗೊಂಡು ಬರೋಣ ಅಂತ. ನಾನು ಫುಲ್ ವೀಡಿಯೋ ಮಾಡಲಿಲ್ಲ, ಯಾಕಂದರೆ ಫುಲ್ ಬ್ಯುಸಿಯಾಗಿತ್ತು. ನನ್ನಲ್ಲಿ ಕೈಯಲ್ಲಿ ಕೂಡ ಲಗೇಜ್ ಭಾಳ ಇತ್ತ. ಸರಿ ಅಂತೇಳಿ ಸ್ವಲ್ಪ ಮಟ್ಟಿಗೆ ವೀಡಿಯೋ ತೆಗೆದೆ. ಅಂತೂ ದೊಡ್ಡದಾಗೇ ಇದೆ ಮಾರ್ಕೆಟ್ ಮಾತ್ರ, ಕೆ ಆರ್ ಮಾರ್ಕೆಟ್ ಕೂಡ ದೊಡ್ಡದಾಗೇ ಇದೆ. ಸಾರಿ, ಕೆ ಆರ್ ಪುರಂ ಮಾರ್ಕೆಟ್ ಕೂಡ ದೊಡ್ಡದಾಗೇ ಇದೆ. ಎಷ್ಟಕ್ಕ ಚೆಂಡುವ ಬಿಡುವ? ಕೆ ಜಿ 60. ಎಷ್ಟಕ್ಕ ಒಂದು ಬಲ? 40. ಮನೆ ಹತ್ರ ತರಕಾರಿ ಮಾರೋರೆಲ್ಲ ಇಲ್ಲಿಂದನೇ ತಗೋಬರೋದು, ಒಳ್ಳೆ ರೇಟಿಗೆ ಮಾರ್ಕೊತಾರೆ. ಹಾಗೆ ಅಳ್ಸೊಂದೆ ಕಾಳು ಫ್ರೆಶ್ಶಾಗಿ ಸಿಕ್ಕಿತ್ತು, ಅದನ್ನು ತಗೊಬಂದ್ವಿ. ಅವರೆಕಾಳು ಸ್ವಲ್ಪ ಹಂಗೆ ಉಳುಕಾಗಿದೆ, ಅದು ಚೆನ್ನಾಗೇ ಇತ್ತು ಕಾಳು ಅಂತೂ ನೋಡೋದಕ್ಕೆ. ನಾನು ಬೆಳ್ಳುಳ್ಳಿ 60 ರುಪೀಸ್, 50 ರುಪೀಸ್ ಕೆ ಜಿ ಅಂತ ಮಾರ್ತಾಯಿದ್ರು. ಟೊಮೆಟೊ 15 ರುಪೀಸ್ ಕೆ ಜಿ ಅಂತ ಮಾರ್ತಾಯಿದ್ರು. ಆ್ಯಂಡ್ ಚಿಲ್ಲಿ ಬಂದು 80 ರುಪೀಸ್ ಕೆ ಜಿ ಅಂತ ಮಾರ್ತಿದ್ರು. ಇದು ಕೆ ಜಿ 40 ರುಪೀಸ್ ಅಂತ ಸಿಕ್ತು. ಮಾವಿನ ಎಳೆ, ಮಾವಿನಕಾಯಿ, ಇನ್ನೇನಪ್ಪ, ಪೂಜೆಗೆ ಬೇಕಾಗಿರೋ ಸಾಮಾನುಗಳನ್ನೆಲ್ಲ ತಗೋಬಂದಿದ್ವಿ. ಇನ್ನು ಅಷ್ಟೇ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.